ನಮಸ್ಕಾರ ಎಲ್ರಿಗೂ. ಇದು ನನ್ನ ಟ್ವಿನ್ಸ್ ಮಕ್ಕಳು ಹುಟ್ಟಿದ ಮೇಲೆ ಅವರ ಫಸ್ಟ್ ಪೂಜಾ ವಿಧಾನ. ಇದನ್ನು ನಾವು ಲಿಂಗ ಕಟ್ಸೋ ಶಾಸ್ತ್ರ ಅಂತ ಹೇಳ್ತೀವಿ. ಇದನ್ನು ನಾವು ಮಕ್ಕಳು ಹುಟ್ಟಿದ ಮೇಲೆ 5ನೇ ದಿವಸಕ್ಕೆ ಮಾಡಬೇಕಾಗತ್ತೆ, ಅಥವಾ 9ನೇ ದಿವಸ ದಿನ ನೋಡಿಕೊಂಡು ಚೆನ್ನಾಗಿರೋ ದಿನ ಮಾಡಬೇಕಾಗತ್ತೆ. ಮಕ್ಕಳು ಎಷ್ಟು ಚೆನ್ನಾಗಿರ್ತಾರೆ ಅಷ್ಟು ಲಿಂಗನ ತೊಗೊಂಬಂದು ಪ್ರೀಸ್ಟ್ ಪೂಜಾ ಎಲ್ಲ ಮಾಡಿ ಆ ಲಿಂಗನ ಮಕ್ಕಳ ಕೊರಳಿಗೆ ಕಟ್ತಾರೆ. ಅದಾದಮೇಲೆ ನಾವು ಅದನ್ನು ಎತ್ತಿಡಬೇಕು. ಒನ್ಸ್ ಅವರು ದೊಡ್ಡವರಾದಮೇಲೆ ಅಯ್ಯಾಚಾರ ಶಾಸ್ತ್ರ ಅಂತ ಮಾಡ್ತಾರೆ, ಆವಾಗ ಅದನ್ನು ಧಾರಣೆ ಮಾಡಬೇಕಾಗತ್ತೆ ಹುಡುಗರು. ಈ ಪೂಜೆಯಲ್ಲಿ ಪ್ರೀಸ್ಟ್ ಬಂದು ನನ್ನ ಫ್ರೆಂಡ್ ಹಸ್ಬೆಂಡ್ ಅವರು ಎಲ್ಲ ಶಾಸ್ತ್ರ ಎಲ್ಲ ಕಲ್ತಿದ್ದಾರೆ. ಸೊ ಅವರಿಗೆ ನಾವು ಹೇಳಿದ್ವಿ ಈ ಸಿಂಗಾಪುರ್ ಅಂತ ಊರಲ್ಲಿ ನಮ್ಮ ಕಡೆಯವರು ಬಂದು ಪೂಜೆ ಮಾಡಿಸ್ತಾರೆ ಅಂದರೆ ತುಂಬ ಖುಷಿಯಾಯಿತು. ಅವ್ರಿಗೂ ಕೇಳಿ ತುಂಬ ಖುಷಿಯಾಯಿತು. ಸೊ ಅವ್ರು ಬಂದು ನಮಗೆಲ್ಲ ಶಾಸ್ತ್ರನ ಹೇಳಿ ಎಲ್ಲ ಮಾಡಿ ಮುಗಿಸಿದ್ರು ಇದನ್ನು.